ಇಶಾನ್ ನಾನು ಹೇಳ್ತಾ ಇದೀನಿ ಸುಮ್ಮನೆ ಬಿಡು ನಮ್ಮಮ್ಮ ಬ್ಯೂಟಿಫುಲ್ ಇವಿ ನಾನು ಹೇಳ್ತಾ ಇದೀನಿ ನಮ್ಮಮ್ಮ ಬ್ಯೂಟಿಫುಲ್ ಸುಮ್ಮನೆ ಬಿಡು ನಮ್ಮಮ್ಮ ಬಾ ಬ್ಯೂಟಿಫುಲ್ ನಮ್ಮಮ್ಮ ಇದು ಯಾಕೆ ಜಗಳ ಆಡ್ತಾ ಇದೀರಾ ನಿಲ್ಸು ನಿಲ್ಸು ಅಮ್ಮಾಯಿ ಯುವಿ ಹಿಂದೆ ಬಾ ಅಯ್ಯೋ ಬಾ ಪುಟ ಅಯ್ಯೋ ಯಾಕೆ ಹೇಳ್ತಾ ಇದೀಯಾ ಇವ್ನು ನಿನ್ನನ್ನ ಹೊಡೆದನಾ ಬಾ ಅಮ್ಮ ಇಲ್ಲಿ ಪುಟ ಲಹರಿ ಮಾಮ್ ಮಿಸ್ಟರ್ ಬೆಂಗಳೂರು ಆಗಬೇಕು ಅಯ್ಯೋ ಅದು ಕಳ್ತಾರೇನೋ ಲಹರಿ ಅಮ್ಮ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಕ ಆಗಲ್ಲ ಪುಟ ಯಾಕೆ ಹೇಳು ಲಹರಿ ಅಮ್ಮಂಗೆ ಪುಟ್ಟ ಬೇಬಿ ಇದೆ ಅಲ್ವಾ ಹಾ ಆ ಬೇಬಿನ ಹೊಟ್ಟೆಲಿ ಇಟ್ಕೊಂಡು ಅವರು ಹೆಂಗ್ ಪಾರ್ಟಿಸಿಪೇಟ್ ಮಾಡಕ ಆಗುತ್ತೆ ನೀನೇ ಹೇಳು ಆದ್ರು ಲಹರಿ ಅಮ್ಮನೇ ಬ್ಯೂಟಿಫುಲ್ ಲಹರಿ ಅಮ್ಮ ಬ್ಯೂಟಿಫುಲ್ ಅಂತ ಎಲ್ಲರಿಗೂ ಗೊತ್ತಾಗೋದು ಹೇಗೆ ब्यूटिफुल नानकोती ಆದ್ರೆ ಕಾಂಪಿಟಿಷನ್ ಅಲ್ಲಿ ಯಾರು ಎಷ್ಟು ಬ್ಯೂಟಿಫುಲ್ ಅಂತ ಹೇಗ್ ನೋಡ್ತಾರೆ ಗೊತ್ತಾ ಬ್ಯೂಟಿಫುಲ್ ಅಂದ್ರೆ ತೆಳ್ಳಗಿರಬೇಕು ಬೆಳ್ಳಗಿರಬೇಕು ಯಂಗ್ ಆಗಿರಬೇಕು ಈ ಟಿವಿ ಅಲ್ಲಿ ಬರ್ತಾರಲ್ಲ ಹಾಗೆ ಆದ್ರೆ ಲಹರಿ ಅಮ್ಮ ಇವಾಗ ಹೇಗಿದ್ದಾಳೆ ಹೇಳು ಕರೆಕ್ಟ್ ಆಗದು ಆಪೋಸಿಟ್ ಇಷ್ಟು ದಪ್ಪ ಹೊಟ್ಟೆ ದಪ್ಪ ಹೊಟ್ಟೆ ಇರೋರ್ನ ಹೇಗ್ ಬ್ಯೂಟಿಫುಲ್ ಅಂತ ಆಗ್ತಾರೆ ಅಲ್ವಾ ನೀನೇ ಹೇಳು ಮಕ್ಕಳಿಗೆ ಯಾಕೆಲ್ಲ ತಪ್ಪು ತಪ್ಪು ಹೇಳ್ಕೊಳ್ತಾ ಇದೀಯಾ ನೋರಕ್ಕೆ ತೆಳ್ಳಕ್ಕೆ ಬಿಳಕ್ಕೆ ಇದ್ರೆ ಮಾತ್ರ ಚೆನ್ನಾಗಿರ್ತಾರೆ ಅನ್ನೋದು ಹಳೆ ಕಾಲ ಇವಾಗ ಆ ಕಾಲ ಬದಲಾಗಿದೆ ಹೊರಗಡೆಗಿಂತ ಮನುಷ್ಯನ ಒಳಗಡೆ ಸೌಂದರ್ಯ ಹೇಗಿದೆ ಅಂತ ನೋಡೋ ಕಾಲ ಇದು ಒಳ್ಳೆ ಮನಸ್ ಇರಬೇಕು ಬುದ್ಧಿವಂತಿಕೆ ಇರಬೇಕು ನಾಲ್ಕು ಜನರಿಗೆ ಒಳ್ಳೆದ ಮಾಡೋ ಮನಸ್ ಇದೆ ಅಂತ ನೋಡ್ತಾರೆ ಅದು ನಿಜವಾದ ಸೌಂದರ್ಯ ಅಂದ್ರೆ ಅಲ್ವಾ ಮತ್ತೆ ನಮ್ಮ ಮನೆ ಬ್ಯೂಟಿಫುಲ್ ಲಹರಿಯಮ್ಮ ನೀನು ಕಾಂಪಿಟಿಷನ್ ಗೆ ಹೋಗು ನಾನ ಬೇಡ ಪುಟ ಅದು ಈ ಪರಿಸ್ಥಿತಿನಲ್ಲಿ ಸುಮ್ಮನೆ ನಿನ್ನ ನಂಬಸೋದಕ್ಕೆ ಲಹರಿಯಮ್ಮ ಹಾಗೆಲ್ಲ ಹೇಳ್ತಾ ಇದ್ದಾಳೆ ಬ್ಯೂಟಿಫುಲ್ ಅಂದ್ರೆ ನಾನು ಹೇಳಿದ್ನಲ್ಲ ತೆಳ್ಳಗೆ ಬೆಳ್ಳಗೆ ಸುಮ್ಮನೆ ಇರ್ತ್ಯಾ ನನ್ನ ಮಗನ ತರನಲ್ಲಿ ಯಾಕೆ ಇಂತವೆಲ್ಲ ತುಂಬತಾ ಇದ್ಯಾ ಸರಿ ನಿಮ್ಮ ಪ್ರಕಾರ ಈ ತರ ಹೊಟ್ಟೆ ಹೊತ್ತುಕೊಂಡಿರೋರು ಚಂದ ಅಲ್ಲ ಅಲ್ವಾ ಹಾಗಿದ್ರೆ ನಾನು ಈ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಚಂದದ ಡೆಫಿನೇಷನ್ ಏನು ಅಂತ ನಾನು ನನ್ನ ಮಗನಿಗೆ ತೋರಿಸ್ತೀನಿ ಪುಟ ಲಹರಿ ಅಮ್ಮ ಕಾಂಪೀಟ್ ಮಾಡಿದ್ರೆ ವಿನ್ ಆಗ್ತಾಳ ಅಮ್ಮ ಬ್ಯೂಟಿಫುಲ್ ಆ ಹೂ ಮತ್ತೆ ನಾನು ಆಗ್ಲಿ ಅಂತ ಹೇಳ್ತಿರೋದೇನು ಲಹರಿ ಅಮ್ಮನೇ ತುಂಬಾ ಬ್ಯೂಟಿಫುಲ್ ಲಹರಿ ಅಮ್ಮ ನೀನೇ ಗೆಲ್ಲೋದು ಕಾಂಪಿಟಿಷನ್ ಅಲ್ಲಿ ನನ್ನ ಮಗ ಹೇಳಿದ ಕೇಳಿಸ್ಕೊಂಡ್ರಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ನಿಮ್ಗೆ ಏನಾಗಿದೆ ಲಹರಿ 7 ಮಂತ್ಸ್ ಪ್ರೆಗ್ನೆಂಟ್ ನೀವು
ಇಂತ ಟೈಮಲ್ ಹೋಗಿ ಮಿಸ್ಸೆಸ್ ಬೆಂಗಳೂರು ಕಾಂಪೀಟ್ ಮಾಡ್ತೀನಿ ಅಂತ ಇದಿರಲ್ಲ ನಿಮ್ಮ ಪರಿಸ್ಥಿತಿ ಏನು ಅಂತನಾರು ಗೊತ್ತಾ ನಿಮಗೆ ಮತ್ತೆ ಮತ್ತೆ ಪರಿಸ್ಥಿತಿ ಪರಿಸ್ಥಿತಿ ಅಂತ ಯಾಕ್ರಿ ಹೇಳ್ತಾ ಇರ್ತೀರಾ ಇಂತ ಪರಿಸ್ಥಿತಿನಲ್ಲಿ ನಾನು ಏನೇನೆಲ್ಲ ಮಾಡಿಲ್ಲ ಆಗ್ಲೂ ಇದೆ ತರ ಬೈತಿದ್ರಿ ಎಲ್ಲ ಒಳ್ಳೆದೇ ಆಗಿದೆ ಅಲ್ವಾ ಅವಾಗ ಬೇರೆ ತಲೆ ಮೇಲೆ ಇದ್ದಾಗ ಏನೋ ಒಂದು ಮಾಡಬೇಕಾಗುತ್ತೆ ಆದ್ರೆ ಇವಾಗ ಆ ತರ ಅಲ್ಲ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ ಗೊತ್ತಾ ಚಿಕ್ಕ ಮಕ್ಕಳು ಜಗಳ ಆಡ್ತಾರೆ ಅಂತ ನಿಮಗೂ ಬುದ್ಧಿ ಬೇಡವಾ ಸ್ಟುಪಿಡ್ ತರ ಬಿಹೇವ್ ಮಾಡ್ತಾ ಇದ್ದೀರಾ ಏನ್ರಿ ನನ್ನ ಸ್ಟುಪಿಡ್ ಅಂತಲ್ಲ ಅಂತೀರಾ ನಾನೇ ಸ್ಟುಪಿಡ್ ಅಲ್ಲ ಮನೆಯವರ ಮುಂದೆ ಎಲ್ಲ ಜಂಬ ಬೇರೆ ಕೊಚ್ಚಿಕೊಂಡೆ ನೀವು ಯಾರು ಸಪೋರ್ಟ್ ಮಾಡ್ತಿದ್ರು ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರಿಗಿಂತ ಜಾಸ್ತಿ ನೀವೇ ಬೈತಾ ಇದ್ದೀರಾ ನನಗೆ ಬೈದೆ ಇನ್ನೇನ್ರಿ ಮಾಡ್ತಾರೆ ನಿಮಗೆ ಸುಮ್ಮನೆ ಒಂದು ಫಾಲ್ಸ್ ಪ್ರೈಡ್ ಚೆನ್ನಾಗಿದ್ದೀನಿ ಅಂತ ಸೊಕ್ಕು ಇಶಾನ್ ಆದರೂ ಪರವಾಗಿಲ್ಲ ಹೇಳಿದ ಮಾತನ್ನ ಕೇಳ್ತಾನೆ ಅವನಿಗೆ ಅರ್ಥನಾದ್ರು ಮಾಡಿಸ್ಬೋದು ನಿಮಗೆ ಮತ್ತೆ ಮತ್ತೆ ಅದೇ ಹಠ ಇಶಾನೇ ಹೇಳಿದ್ದು ನಾನು ಅವನಿಗೋಸ್ಕರನೇ ಕಾಂಪೀಟ್ ಮಾಡ್ತಿರೋದು ಅವನಿಗೂ ರಮ ಬ್ಯೂಟಿಫುಲ್ ಅಂತ ಅನ್ಸೋದು ಬೇಡವಾ ನಾನು ನನ್ನ ಮಗನಿಗೋಸ್ಕರ ಕಾಂಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ ಹರಿ ನೀವು ಆ ಕಾಂಪಿಟೇಷನ್ಗೆ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ ನೀವು ಅಲ್ಲಿಗೆ ಹೋಗೋದು ಬೇಡ ಅಂದ್ರೆ ಬೇಡ ಏನ್ ಬೇಡ ಬೇಡ ನಾನೇ ನಿಮ್ ಪರ್ಮಿಷನ್ ಕೇಳ್ತಾ ಇಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾಳೆ 9 ಗಂಟೆಗೆ ಪೇಜೆಂಟ್ ಆಫೀಸಿಗೆ ಹೋಗ್ತಾ ಇದ್ದೀನಿ ನೀವು ನನಗೆ ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ಅಂತ ಡಿಸೈಡ್ ಮಾಡಿ ನನ್ನ ಮಗ ಅಂತೂ ನನ್ನ ಕಡೆ ಇದ್ದಾನೆ ಕೇಳಬೇಕು ಸುಮ್ಮನೆ ಕಾಲ್ ಮಾಡಿದೆ ಅನ್ಬಿಡ್ಲ ನಂಬರ್ ಕೊಡಲ್ಲ ಅಂದಿದ್ನಲ್ಲ ಹೆಂಗ್ ನಂಬರ್ ಸಿಕ್ತು ಅಂದ್ಬಿಟ್ರೆ ನಂಬರ್ ಕದ್ದಿದ್ದೀನಿ ಅಂತ ಆಗ್ಬಿಡಲ್ವಾ ಹಂಗೆಲ್ಲ ಏನು ಅನ್ಕೊಡಲ್ಲ ಅನ್ಸುತ್ತೆ ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಮಾತಾಡಬೇಕು ನೋಡಿ ನಂಬರ್ ಕೊಡಲ್ಲ ಅಂದಿದ್ರೆ ಆದ್ರೂ ನನ್ಗೆ ಹೆಂಗ್ ಸಿಕ್ಬಿಡ್ತು ನೋಡಿ ಏನ್ ಅನ್ಕೊಂಡಿದೀರ ನನ್ನ ಅಂತ ಕೇಳ್ಬೇಕು ಆ ಫುಲ್ ಇಂಪ್ರೆಸ್ ಆಗ್ಬಿಡ್ತಾರೆ ಫುಲ್ ಫ್ಲಾಟ್ ಆಗ್ಬಿಡ್ತಾರೆ ಸರಿ ನಂಬರ್ ಸಿಕ್ತು ಇವಾಗ ಯಾಕೆ ಕಾಲ್ ಮಾಡಿದ್ರಿ ಅಂದ್ರೆ ಏನನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಲ್ಲ ಬೇಡ ಬೆಳಿಗ್ಗೆ ತಾನೇ ಹೇಳ್ಬಿಟ್ಟಿದ್ದೀನಿ ನೀವು ನೋಡೋಕೆ ಸಖತ್ತಾಗಿದ್ದೀರಾ ಅಂದರೆ ಥೂ ಥೂ ಪೊಲಿ ಪೊಲಿ ಥರ ಆಗ್ಬಿಡುತ್ತೆ ಬೇರೆ ಏನೇನದು ಹೊಳಿತಾನೆ ಇಲ್ವಲ್ಲ ಕಾಲ್ ಮಾಡೋಣ ಆಗೇನೋ ಒಂದು ಹೊಳಿಯುತ್ತೆ ಹಲೋ ಹೇಗಿದ್ದೀರಿ ಅರೆ ಗೊತ್ತಾಗ್ಲಿಲ್ವಾ ಗೆಸ್ ಮಾಡಿ ನೋಡೋಣ ಕಣ್ಹಿಡಿದ್ಬಿಟ್ರಲ್ಲ ನಾನು ನಿಖಿಲ್ ನೋಡಿ ನಂಬರ್ ಸಿಗಲ್ಲ ಅಂತಿದ್ರಿ ನಂಗೆ ಸಿಕ್ಬಿಟ್ಟಿದೆ ಹಂಗೆ ರೀ ನಮಗೆಲ್ಲ ಗೊತ್ತಾಗೋಗುತ್ತೆ ಸಾಕಾ ಸಾಕು ಅನ್ಸುತ್ತೆ ಅರ್ಧ ನಾನು ನಂಬರ್ ತೊಗೊಂಡಿರೋದಕ್ಕೆ ಫಿದಾ ಆಗ್ಬಿಟ್ಟಿರ್ತಾರೆ ಮುಂದಿಂದೆಲ್ಲ ಈಸಿ ಯು ಕ್ಯಾನ್ ಡೂ ಇಟ್ ಹಲೋ ಯಾರು ಹಲೋ ಯಾರು ಮಾತಾಡ್ತಿರೋದು ಹಲೋ ಯಾರು ಮಾತಾಡ್ತಿರೋದು ಏನು ಕೇಳಿಸ್ತಿಲ್ವಲ್ಲ ಯಾರು ಮಾತಾಡ್ತಿರೋದು